ಏಳನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಪಾಠ ಒಂದು ನಿತ್ಯೋತ್ಸವ ಎಂಬ ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಪ್ರತಿಕಾರರ ಪರಿಚಯ ನೋಡ್ರಿ. ನಿತ್ಯ ಪ್ಲಸ್ ಉತ್ಸವ, ನಿತ್ಯೋತ್ಸವ. ನಿತ್ಯ ಅಂದ್ರೆ ಪ್ರತಿದಿನ, ಉತ್ಸವ ಅಂದ್ರೆ ಮಂಗಳ ಕಾರ್ಯ. ಪ್ರತಿನಿತ್ಯ ನಡೆಯುವಂತಹ ಮಂಗಳ ಕಾರ್ಯಕ್ಕೆ ನಾವೆಂತೀವ್ರಿ ನಿತ್ಯೋತ್ಸವ. ಮೊದಲಿಗೆ ನಿತ್ಯೋತ್ಸವ ಪದ್ಯದ ಕೃತಿಕಾರರ ಪರಿಚಯವನ್ನು ತಿಳಿದುಕೊಳ್ಳೋಣ. ಕೆ ಎಸ್ ನಿಸಾರ್ ಅಹಮದ್ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರು. ಇವರು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ಫೆಬ್ರವರಿ 5, 1936 ಜನಿಸಿದರು. ಇವರು ವಿವಿಧ ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತರಾಗಿದ್ದಾರೆ. ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮದ್ ಅವರು ಮನಸ್ಸು ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ಸಂಜೆ 5 ರ ಮಳೆ, ನಾನೆಂಬ ಪರಕೀಯ, ನಿತ್ಯೋತ್ಸವ, ನವ ಉಲ್ಲಾಸ, ಅಚ್ಚು ಮೆಚ್ಚು, ಇದು ಬರೀ ಬೆಡಗಲ್ಲು ಅನ್ನ ಮುಂತಾದ ಮಹತ್ವದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಮಾಸ್ತಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜಿ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಇತ್ಯಾದಿ ಪುರಸ್ಕಾರಗಳು ಲಭಿಸಿವೆ. ಪ್ರಸ್ತುತ ನಿತ್ಯೋತ್ಸವ ಕವಿತೆ ಅವರ ಪ್ರಸಿದ್ಧ ಕವಿತೆಯಾಗಿದೆ. ನೋಡಿ, ನಿಸಾರ್ ಅಹಮದ್ ಕುವೆಂಪು ಅವರ ದಾರಿಯಲ್ಲಿ ನಡೆದಂಥ ಇವರು ಮಾಸ್ತಿಯವರ ಕವನಗಳಿಂದ ಏನಾಗಿರ್ತಾರೆ, ಪ್ರಭಾವಿತರಾಗಿರ್ತಾರೆ. ಹಾಗಾಗಿ ಇವರು ಸುಂದರವಾದಂತಹ ಕವಿತೆಗಳನ್ನು ಮಾಡ್ತಿರ್ತಾರೆ, ರಚಿಸ್ತಾ ಇರ್ತಾರೆ. ಮಕ್ಕಳಿದಿಷ್ಟೇನ್ರಿ ನಿತ್ಯೋತ್ಸವ ಪದ್ಯದ ಕೃತಿಕಾರರ ಪರಿಚಯ. ಆಮೇಲೆ ಇನ್ನು ಪದ್ಯದ ಪ್ರವೇಶ ಏನಿದೆ ಎಂದ ತಿಳಿದುಕೊಳ್ಳೋಣ. ಕನ್ನಡ ನಾಡು ನುಡಿಯನ್ನು ಕುರಿತು ಅದೆಷ್ಟು ಭಾವನೆಗಳು ಮನಸ್ಸಿನಲ್ಲಿ ಮೂಡಿಬರುತ್ತವೆ. ಇಲ್ಲಿನ ಪ್ರಾಕೃತಿಕ ಸೌಂದರ್ಯ, ನದಿ ಬೆಟ್ಟಗಳು, ಜಲಪಾತಗಳು, ಅರಣ್ಯಗಳು ಮೈಮನವನ್ನು ಸೆಳೆಯುತ್ತವೆ. ಹಾಗಾಗಿಯೇ ಈ ನಾಡಿನ ಇತಿಹಾಸ, ವೀರರ ಕೆಚ್ಚು, ಜನರ ನಡೆನುಡಿಗಳು ಲೋಕಕ್ಕೆ ಆದರ್ಶವಾಗಿವೆ. ಹೀಗಾಗಿಯೇ ಅನೇಕ ಕವಿಗಳು ಈ ನಾಡನ್ನು ಅನೇಕ ವಿಧದಲ್ಲಿ ಹಾಡಿ ಹೊಗಳಿದ್ದಾರೆ. ಪ್ರಸ್ತುತ ಕವಿತೆಯಲ್ಲಿ ಕವಿ ಜಗತ್ಪ್ರಸಿದ್ಧ ಜೋಗದ ಜಲಪಾತ, ಸಹ್ಯಾದ್ರಿಯ ಪರ್ವತ ಶ್ರೇಣಿ ಮತ್ತು ಅಲ್ಲಿಯ ನದಿಗಳ ನೈಸರ್ಗಿಕ ಸೊಬಗು ನಿತ್ಯೋತ್ಸವವನ್ನು ಉಂಟು ಮಾಡುತ್ತಿವೆ. ಈ ನಿತ್ಯೋತ್ಸವ ಇತಿಹಾಸದ ಪುಟಗಳಲ್ಲಿ, ದೇವಾಲಯಗಳ ಭಿತ್ತಿಗಳಲ್ಲಿ, ಓಲೆಗರಿಗಳಲ್ಲಿ ಅಷ್ಟೇ ಅಲ್ಲ, ಜನರ ನಡೆ ನುಡಿಗಳಲ್ಲೂ ತುಂಬಿದೆ ಎಂದು ಬಣ್ಣಿಸಿದ್ದಾರೆ. ಇದಷ್ಟೇನ್ರಿ ಪಾಠದ ಪ್ರವೇಶ, ಅಂದರೆ ಪದ್ಯದ ಇದಿಷ್ಟು ಸಾರಾಂಶ. ಆಮೇಲೆ ಪದ್ಯದ ವಿವರಣೆಯನ್ನು ನಾವು ನೋಡೋಣ ಮಕ್ಕಳೇ, ಮುಂದಿನ ತರಗತಿಯಲ್ಲಿ ನೋಡೋಣ. ನೀವೇನು ಮಾಡ್ರಿ, ನೀಟಾಗಿ ಈ ಪದ್ಯವನ್ನು ಮನೆಯಲ್ಲಿ ಹಾಡಿ. ನಾವು ಏನು ಮಾಡ್ತೀನಿ, ನಿಮಗೆ ಮುಂದಿನ ತರಗತಿಯಲ್ಲಿ ಇದನ್ನು ಹಾಡಿ ಇದರ ವಿವರಣೆಯನ್ನು ಹೇಳ್ತೇನೆ. ಥ್ಯಾಂಕ್ ಯು.